ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಮಲ್ಪೆ ಬೀಚ್ಗೆ ಬೇಲಿ. ನಿರಾಶೆಯಿಂದ ಹಿಂದಿರುಗ್ತಾ ಇರುವ ದೂರದ ಊರಿನ ಪ್ರವಾಸಿಗರು. ಮಳೆಗಾಲ ಆರಂಭವಾದ ಹಿನ್ನೆಲೆ ಬೀಚ್ ನೀರಿಗೆ ಇಳಿಯೋದಕ್ಕೆ ನಿಷೇಧ. ನಿಷೇಧವನ್ನು ಮೀರಿ ನೀರಿಗೆ ಇಳಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಪ್ರಮುಖ ಬೀಚ್ಗಳಲ್ಲಿ ಒಂದಾದ ಮಲ್ಪೆ ಬೀಚ್ಗೆ ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಬೇಲಿ ಹಾಕಿ ಮುಚ್ಚುಗಡೆ ಮಾಡಲಾಗಿದೆ. ಮುಂಗಾರು ಮಳೆಯಿಂದಾಗಿ ಸಮುದ್ರದ ಅಲೆಗಳಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಸುರಕ್ಷತಾ ದೃಷ್ಟಿಯಿಂದ ತಡೆಬೇಲಿ ಹಾಕಲಾಗಿದೆ. ಪ್ರವಾಸಿಗರು ದೂರದಿಂದಲೇ ಸಮುದ್ರ ವೀಕ್ಷಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ಸಮುದ್ರದ ಅಬ್ಬರ ಜೋರಾಗಿ ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಇದ್ದು ಇಂತಹ ಸಂದರ್ಭದಲ್ಲಿ ನೀರಿಗೆ ಇಳಿಯುವಂತದ್ದು ಅಪಾಯಕಾರಿಯಾಗಿದೆ. ನಮಸ್ತೆ ಪ್ರವಾಸಿ ಮಿತ್ರರಿಗೂ ಎಲ್ಲರಿಗೂ. ಅಂದರೆ ಇಲ್ಲಿ ಲೈಫ್ ಗಾರ್ಡ್ ಇರ್ತಾರೆ, ಮತ್ತು ನಮ್ಮದು ಕೋಶಲ್ ಗಾರ್ಡ್ ಅವ್ರು ಕೂಡ ಇಲ್ಲಿ ಕಾವಲಾಗಿ ಇರ್ತೇವೆ ನಾವು. ಆದರೂ ಪ್ರವಾಸಿಗರಿಗೂ ಇಲ್ಲಿ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ. ಇಲ್ಲಿ ಡೇಂಜರ್ ಅಂತ ಒಂದು ಬೋರ್ಡ್ ಹಾಕಿರ್ತೇವೆ, ಫ್ಲಾಗ್ ಹಾಕಿರ್ತೇವೆ. ಅದನ್ನು ನೋಡಿ ಕೂಡ ನಾವು ಇಲ್ಲಿ ಓಡಿಸ್ತಿರೋ ಒಂದು ಸೈಡಲ್ಲಿ ಓಡಿಸುವಾಗ ಇನ್ನೊಂದು ಸೈಡ್ ಬಲೆಯಲ್ಲಿ ಮೇಲೆ ಎತ್ಕೊಂಡೆಲ್ಲ ನೋರ್ಕೊಂಡೆಲ್ಲ ಬರ್ತಾರೆ ಒಳಗಡೆ ನುಕ್ಕೊಂಡು. ಆದರೆ ಎಂತ ಮಾಡೋದು, ಅವರಿಗೆ ನಾವು ಅವು ಇರೋದೇ ಅವರಿಗೆ ಪ್ರಾಣ ರಕ್ಷಣೆಗಾಗಿ ಇರೋದು. ಆದರೆ ಅವರಿಗೆ ಏನು ಹೇಳಿದ್ರೂ ಅರ್ಥ ಆಗಲ್ಲ, ಎಷ್ಟು ಹೇಳಿದ್ರೂ ಕೇಳಲ್ಲ. ಆದರೆ ಬರೋದೇ ಪ್ರವಾಸಿಗರು ಎಲ್ಲರೂ ಎಂಜಾಯ್ ಮಾಡ್ಲಿಕ್ಕೆ ಅಂತಲೇ ಬರೋದು. ಆದರೆ ಈ ಟೈಮಲ್ಲಿ ಎಂಜಾಯ್ ಮಾಡೋದಿಲ್ಲ, ಯಾಕಂದರೆ 3 ತಿಂಗಳೀಗ ಕ್ಲೋಸ್ ಅಂತ ಇದೆ. ಅದನ್ನು DC ಅವರೆಲ್ಲ ಆರ್ಡರ್ ಆಗಿದೆ 3 ತಿಂಗಳ ನಂತರನೇ, ಸೆಪ್ಟೆಂಬರ್ 15 ನಂತರನೇ ಓಪನ್ ಆಗೋದಂತ. ಅದನ್ನು ನೋಡಿನೂ ಮತ್ತೆ ಒಳಗೆ ಬಂದರೆ ನಮಗೆ ಇಲ್ಲಿ ಕಷ್ಟ. ಆದರೆ ಹೆಚ್ಚು ಹೇಳಿದ್ರು ಅವ್ರಿಗೆ ಕೂಡ ಬೇಜಾರಾಗುತ್ತೆ, ನಾವು ದೂರದಿಂದ ಬಂದಿದ್ದೇವೆ ಹಾಗೆ ಹೀಗೆ ಹೇಳ್ತಾರೆ. ಆದರೆ ಏನು ಮಾಡೋದು, ನಮಗೆ ಕೂಡ ಬೇಜಾರಾಗುತ್ತೆ. ನಾವು ಅದೇ ಹೇಳ್ತೇವೆ, ನಾನು ಅಲ್ಲಿ ಬೋರ್ಡ್ ಹಾಕಿದ್ದೆ ನೋಡಿ, ಅದನ್ನು ಓದಿ ಆದರೆ ನೀವು ಒಂಚೂರು ನಮಗೊಂಚೂರು ಸ್ಪಂದಿಸಬೇಕಂತ ಹೇಳಿ. ಜೂನ್ 1 ಮೊದಲುಗೊಂಡು ಸೆಪ್ಟೆಂಬರ್ ಅಂತ್ಯದವರೆಗೆ ಈ ನಿರ್ಬಂಧವಿರಲಿದ್ದು, ಈ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಸಮುದ್ರದ ನೀರಿಗೆ ಇಳಿಯುವುದಕ್ಕೆ ನಿಷೇಧವಿದೆ. ಪ್ರವಾಸಿಗರು ಸಮುದ್ರದ ತಟಕ್ಕೆ ಹೋಗದಂತೆ ಸುಮಾರು 1 ಕಿಲೋಮೀಟರ್ ಉದ್ದಕ್ಕೆ ಸುರಕ್ಷತಾ ನೆಟ್ಗಳನ್ನು ಅಳವಡಿಸಲಾಗಿದ್ದು, ಕೆಂಪು ಬಾವುಟಗಳನ್ನು ಕೂಡ ಅಳವಡಿಸಿ ಅಪಾಯದ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ. ಮಾತ್ರವಲ್ಲದೆ ತಟದಲ್ಲಿ ಅಲ್ಲಲ್ಲಿ ವಿವಿಧ ಭಾಷೆಯ ಬೋರ್ಡ್ಗಳನ್ನು ಕೂಡ ಹಾಕಲಾಗಿದ್ದು, ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಈಗ ಮುಂಗಾರು ಮಳೆ ಪ್ರಾರಂಭವಾದ್ದರಿಂದ ಈಗ ನಾವು ಅಲೆಗಳು ಹಾಗೂ ನೀರಿನ ರಭಸ ಜಾಸ್ತಿ ಇರುವ ಕಾರಣ ಎಲ್ಲ ನಾವೀಗ ಇಲ್ಲಿ ಬಲೆ ಕಟ್ಟಿ ನೀರಿಗೆ ಪ್ರವಾಸಿಗರು ನೀರಿಗೆ ಇಳಿಯದಂತೆ ಬಲೆಯನ್ನು ಕಟ್ಟಿ ಒಂದು 100-150 ಮೀಟರ್ ಬಲೆಯನ್ನು ಕಟ್ಟಿ ಕೆಂಪು ಫ್ಲ್ಯಾಗ್ ಎಲ್ಲ ಹಾಕಿದ್ದೇವೆ. ಈ ಕೆಂಪು ಫ್ಲ್ಯಾಗ್ ಹಾಕಿದ ಕಾರಣ ಇದು ಡೇಂಜರ್, ಒಳಗೆ ಯಾರು ಪ್ರವಾಸಿಗರು ಹೋಗಬಾರದಂತ ಉದ್ದೇಶದಲ್ಲಿ ಇದು ಜಿಲ್ಲಾಡಳಿತದ ನಿರ್ದೇಶನದಂತೆ ನಾವು ಮಾಡಿದ್ದೇವೆ. ಈಗ ಜೂನ್ 1 ಸೆಪ್ಟೆಂಬರ್ ಅಂತ್ಯದವರೆಗೆ ಈ ನಿರ್ಬಂಧ ಇರುತ್ತೆ. ಆದ ನಂತರ ನಾವು ಜಿಲ್ಲಾಡಳಿತದ ನಿರ್ದೇಶನದಂತೆ ಮತ್ತು ಕೆಂಪು ಬಾವುಟ ತೆಗೆದು ಹಳದಿ ಬಾವುಟ ಹಾಕುವಾಗ ಅದು ನೀರಿಗೆ ಇಳಿಬಹುದಂತ ಸೂಚನೆ ಪ್ರವಾಸಿಗರಿಗೆ ಸೂಚನೆ ಕೊಡುವ ಬಾವುಟ. ಅಷ್ಟರವರೆಗೆ ಯಾರೂ ಪ್ರವಾಸಿಗರು ಈ ಬಲೆಯನ್ನು ದಾಟಿ ಆ ಕಡೆ ನೀರಿಗೆ ಇಳಿಯದಾಗಿ ಒಂದು ನಮ್ಮೊಟ್ಟಿಗೆ ಒಂದು 5 ಜೀವರಕ್ಷಕದವರಿದ್ದಾರೆ ಹಾಗೂ ಒಂದು 4 ಇವರು ಕೋಸ್ಟಲ್ ಸೆಕ್ಯೂರಿಟಿನವರಿದ್ದಾರೆ. ಅವರು ಇಷ್ಟೊಂದು 7-8 ಟೀಮ್ ಮಾಡಿ ನಾವೀಗ ಕಾಯ್ತಾ ಇದ್ದೇವೆ ಪ್ರವಾಸಿಗರ ಸುರಕ್ಷತೆಗಾಗಿ. ಎಲ್ಲರೂ ಪ್ರವಾಸಿಗರು ನಮ್ಮ ಸುರಕ್ಷತೆಯನ್ನು ಪಾಲಿಸಿ ಆ ಬಲೆ ಆ ಕಡೆ ಹೋಗಿ ದಾಟಿ ಈಜಾಡಬಾರದು. ಯಾಕಂದರೆ 4 ಇವರು ಒಂದು ನಿದ್ರೆ ಇನ್ನೊಂದು 8 ಆರಾಮಾಗಿ ಈಜಾಡಿ ಹೋಗ್ಬೋದು. ಈ 4 ಸುಮ್ಮನೆ ಈ ಮುಂಗಾರು ಪ್ರಾರಂಭ ಆದ ನಂತರ ಬಲೆ ಇದು ನಮ್ಮದು ಬೋಟ್ ಫಿಶಿಂಗ್ ಸಹ ಹೋಗಲ್ಲ ಯಾರು. ಆವಾಗ ಈ ಅಲೆಗಳ ರಭಸಕ್ಕೆ ಜನರಿಗೆ ತುಂಬ ಅಪಾಯ ಇದೆ. ಆ ಕಾರಣ ಯಾರು ಪ್ರವಾಸಿಗರು ನಮ್ಮ ಒಟ್ಟಿಗೆ ಸಹಕಾರ ಮಾಡಿ ಬೋರ್ಡ್ ಅಲ್ಲಲ್ಲಲ್ಲಿ ಬೋರ್ಡ್ ಅಳವಡಿಸ್ತೇವೆ. ಆ ಬೋರ್ಡನ್ನು ನೋಡಿ ಎಲ್ಲರೂ ಆ ಬಲೆ ಆ ಕಡೆ ಹೋಗಬಾರದಾಗಿ ವಿನಂತಿ. ಜಿಲ್ಲಾಡಳಿತ ಮತ್ತು ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ ಇಷ್ಟೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಪ್ರವಾಸಿಗರು ಸುರಕ್ಷತಾ ಬಲೆಯನ್ನ ಮೀರಿ ಕೆಲವೊಮ್ಮೆ ಸಮುದ್ರದ ನೀರಿಗೆ ಇಳಿಯುವ ಸಂದರ್ಭಗಳು ಕೂಡ ಎದುರಾಗಿದೆ. ಲೈಫ್ ಗಾರ್ಡ್ ಕೋಸ್ಟ್ ಗಾರ್ಡ್ನವರ ಎಚ್ಚರಿಕೆಯನ್ನು ಮೀರಿ ಮುಂದುವರೆದ್ರೆ ಮಳೆಗಾಲದಲ್ಲಿ ಅಪಾಯ ಕಟ್ಟಿಟ್ಟ ಬಂದಿ. ಹೀಗಾಗಿ ಪ್ರವಾಸಿಗರು ದೂರದಿಂದಲೇ ಸಮುದ್ರ ವೀಕ್ಷಣೆಯನ್ನು ನಡೆಸಿ ಸುರಕ್ಷಿತವಾಗಿ ಮಲ್ಪೆ ಬೀಚ್ನ ಅಂದವನ್ನು ಅನುಭವಿಸಬೇಕಾಗಿದೆ. ಜಸ್ಟಿನ್ ಡಿಸಿಲ್ವಾ, ಉಡುಪಿ, ಡೆಚ್ ಫುಲ್ 24/7.